गुड मॉर्निंग किड्स, दिस इज़ योर इंग्लिश क्लास. सी, दिस इज़ योर बुक हॉप स्किप एंड जंप नर्सरी लिटरेसी स्किल. ओके, ओपन पेज नंबर 57. ओके, सी हियर, जॉइन द डॉट्स फ्रॉम लेफ्ट टू राइट. जॉइन द डॉट्स, सी हियर, यस, जॉइन द डॉट्स फ्रॉम लेफ्ट टू राइट. ओके, व्हाट इज दिस? Yes, this is butterfly. What is this? Before butterfly. And then what is this? Yes, this is flower. F for flower. See, now we are going to join the dots from left to right. Okay, see here. Just like this. Okay, ee reethi neevu dots na ಜಾಯಿನ್ ಮಾಡ್ತಾ ಬಂದರೆ ನಿಮಗೆ ಡೌನ್ ಕರ್ವ್ ಸಿಗುತ್ತೆ. ಎಸ್, ಲೈಕ್ ದಿಸ್. ಓಕೆ, ಸಿ, ಜಾಯಿನ್ ದ ಡಾಟ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಈ ರೀತಿ ನೀವು ಕಲರ್ದು ಕ್ರಯಾನ್ಸ್ ತೊಗೊಂಡ್ಬಿಟ್ಟು ಈ ರೀತಿ ಜಾಯಿನ್ ಮಾಡಿ ಮಕ್ಕಳು. ದೆನ್ ವಾಟ್ ಇಸ್ ದಿಸ್? ವಾವ್, ದಿಸ್ ಇಸ್ ಫಿಶ್. ಎಸ್, ಎಫ್ ಫಾರ್ ಫಿಶ್. ಆ್ಯಂಡ್ ವಾಟ್ ಇಸ್ ದಿಸ್? ದಿಸ್ ಇಸ್ ವಾಟರ್. ರೀಡ್ ದ ಫಿಶ್ ಲೀವ್ಸ್. Yeah, fish lives in water. Okay, shall we join the dots? Yes, like this. ಈ ರೀತಿ ನೀವು ಡಾಟ್ ಮೇಲೆ ಕ್ರಯನ್ಸ್ ತಗೊಂಡ್ಬಿಟ್ಟು ಇದನ್ನ ಜಾಯಿನ್ ಮಾಡಬೇಕು ಮಕ್ಕಳು. ಸಿ ಹಿಯರ್ ಕಿಡ್ಸ್, ಎಸ್, ವಾಟ್ ಇಸ್ ದಿಸ್? ಎಸ್, ಎಂ ಫಾರ್ ಮಂಕೀ. ಆ್ಯಂಡ್ ವಾಟ್ ಇಸ್ ದಿಸ್? ಟ್ರೀ. ಮಂಕಿ ಎಲ್ಲಿರುತ್ತೆ? ಮರದ ಮೇಲಿರುತ್ತೆ. ಎಸ್, ವೆರಿ ಗುಡ್. ಎಸ್, ಎಸ್, ಜಾಯಿನ್ ದ ಡಾಟ್ಸ್. ಓಕೆ, ವಾಟ್ ಇಸ್ ದಿಸ್ ಕಿಡ್ಸ್? ಆ್ಯಂಡ್, ಎ ಫಾರ್ ಆ್ಯಂಡ್. ಆ್ಯಂಡ್ ವಾಟ್ ಇಸ್ ದಿಸ್? ಎಸ್, ದಿಸ್ ಇಸ್ ಆ್ಯಂಟ್ ಹಿಲ್. ಅಂದರೆ ಹುತ್ತ ಅಂತ ಕರಿತೀವಲ್ಲ ನಾವು ಅದನ್ನ, ಆ್ಯಂಟ್ ಹಿಲ್. ಓಕೆ, ಸಿ, ದಿಸ್ ಇಸ್ ಆ್ಯಂಟ್. ಎ ಫಾರ್ ಆ್ಯಂಟ್. ಸಿಸ್ ಆ್ಯಂಟ್ ಹಿಲ್. ಇರುವೆ ಎಲ್ಲಿರುತ್ತೆ? ಎಸ್, ಇರುವೆ ಗೂಡಲ್ಲಿ ಇರುತ್ತೆ. ಸಿ ಹಿಯರ್, ಅದಕ್ಕೆ ಹೋಗಲಿಕ್ಕೆ ನಾವು ಈ ರೀತಿ ವೇನ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೋಬೇಕು. ಸಿ ಹಿಯರ್, ಎಸ್, ಲೈಕ್ ದಿಸ್. ವಾಟ್ ಇಸ್ ದಿಸ್? ಎಸ್, ದಿಸ್ ಇಸ್ ಲೇಡಿ ಬರ್ಡ್. ನಾವು ಇದರಲ್ಲಿ ಓದಿದ್ದೀವಲ್ಲ, ಲೆಲ್ ಫಾರ್ ಲೇಡಿ ಬರ್ಡ್. ದಿಸ್ ಈಸ್ ಒನ್ ಟೈಪ್ ಆಫ್ ಇನ್ಸೆಕ್ಟ್ಸ್. ವಾಟ್ ಇಸ್ ದಿಸ್? ದಿಸ್ ಈಸ್ ಒನ್ ಟೈಪ್ ಆಫ್ ಇನ್ಸೆಕ್ಟ್. ಓಕೆ, ಸಿ ಹಿಯರ್. ಈ ರೀತಿ ನೀವು ಡಾಟ್ನ ಜಾಯಿನ್ ಮಾಡಿ. ಈ ರೀತಿ ಮಾಡಿಬಿಟ್ಟು ನನಗೆ ಒಂದು ವಾಟ್ಸಪ್ ಮಾಡಿ ಮಕ್ಕಳು. ಎಸ್, ಬರ್ಡ್ಸ್. ಯು ನೋ ಬರ್ಡ್ಸ್? ಎಸ್, ಟೆಲ್ ಮೀ, ಟೆಲ್ ಮೀ ಸಮ್ ನೇಮ್, ನೇಮ್ ಆಫ್ ಬರ್ಡ್ಸ್. ಎಸ್, ಸ್ಪ್ಯಾರೋ, ಪ್ಯಾರೆಟ್, ಇಟ್ಸ್ ವೆರಿ ಗುಡ್, ಕ್ರೌ, ಈಗಲ್. ಎಸ್ ಕಿಡ್ಸ್, ಸಿ ಹಿಯರ್, ದೀಸ್ ಆರ್ ಬರ್ಡ್ಸ್. ದೀಸ್ ಆರ್ ದೇ ಫುಡ್. ಈ ಬರ್ಡ್ಸಿನ ಫುಡ್ ಇದೆ ಆ್ಯಕ್ಚುಲಿ. ಜಾಯಿನ್ ಈಚ್ ಬರ್ಡ್ಸ್ ಟು ಇಟ್ಸ್ ಫುಡ್. ಸೀ ಕಿಡ್ಸ್, ಒನ್ ಸೈಡ್ ಬರ್ಡ್ಸ್ ಕೊಟ್ಟಿದ್ದಾರೆ ನಮಗೆ, ಒನ್ ಸೈಡ್ ದೇರ್ ಫುಡ್. ಆ ಬರ್ಡ್ಸಿಗೆ ಏನು ಇಷ್ಟ, ಏನು ತಿನ್ನುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಎಸ್, ದಿಸ್ ಈಸ್ ಸ್ಪ್ಯಾರೋ. ಏನು ತಿನ್ನುತ್ತೆ? ಚಿಕ್ಕ ಚಿಕ್ಕ ಹುಳುಗಳನ್ನು, ಇನ್ಸೆಕ್ಟ್ನ ಮತ್ತು ಕಾಳುಗಳನ್ನು ತಿನ್ನುತ್ತೆ. ಸೊ ಇದನ್ನ ನೀವು ಇದರಲ್ಲಿ ಕಲ್ತಿದ್ದೀರಲ್ವಾ? ನಾವು ನಿಮಗೆ ಸ್ಟ್ರೋಕ್ಸ್ ಹೇಳ್ಕೊಡ್ತೀವಲ್ಲ, ವೇವ್ಸ್ ಅಂತ ಬರುತ್ತಲ್ಲ, ಯಾ, ಲೈಕ್ ದಟ್. ಸಿ ಹಿಯರ್, ಈ ರೀತಿ ನೀವು ಈ ಡಾಟ್ಸ್ನ ವೇವ್ ಥರ ಜಾಯಿನ್ ಮಾಡಬೇಕು. ಈ ರೀತಿ ಬರುತ್ತೆ ಮಕ್ಕಳು. ಎಸ್, ಲೈಕ್ ದಿಸ್. ನೆಕ್ಸ್ಟ್, ವಾಟ್ ಇಸ್ ದಿಸ್? ದಿಸ್ ಇಸ್ ಕ್ರೋ. ಹಿಯರ್ ಬ್ರೆಡ್. ಎಸ್, ಈ ರೀತಿ ನೀವು ಜಾಯಿನ್ ಮಾಡಬೇಕು.
ಯಾವ ರೀತಿ ಕಾಣ್ತಾ ಇದೆ ಇದು ಅಲೆಗಳ ತರ ವೇವ್ಸ್ ವೇವ್ಸ್ ಅಂತ ಹೇಳ್ತೀವಿ ವೇವ್ಸ್ ವಾಟ್ ಇಸ್ ದಿಸ್ ಕಿಡ್ಸ್ ಎಸ್ ದಿಸ್ ಈಸ್ ಪಿ ಫಾರ್ ಪ್ಯಾರೆಟ್ ಪಿ ಫಾರ್ ಪ್ಯಾರೆಟ್ ಸಿ ಹಿಯರ್ ಈ ರೀತಿ ನೀವು ಜಾಯಿನ್ ಮಾಡ್ತಾ ಹೋಗಬೇಕು ಎಸ್ ಎಸ್ ದಿಸ್ ಒನ್ ಈಗಲ್ ಈಗಲ್ ಓಕೆ ದಿಸ್ ಈಸ್ ಸ್ಮಾಲ್ ರ್ಯಾಬಿಟ್ ಸ್ಮಾಲ್ ರ್ಯಾಬಿಟ್ ಓಕೆ ಸಿ ಎಸ್ ಈ ರೀತಿ ಇದನ್ನ ವರ್ಕ್ ಮಾಡಿಬಿಟ್ಟು ನೀವು ಮನೇಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ವರ್ಕ್ ಮಾಡಿಬಿಟ್ಟು ನನಗೆ ಫೋಟೋ ತೆಗೆದುಬಿಟ್ಟು ಒಂದು ವಾಟ್ಸಪ್ ಮಾಡಿ ಮಕ್ಕಳು ಥ್ಯಾಂಕ್ ಯು ಎಸ್ ಹಲೋ ಕಿಡ್ಸ್ ಸಿ ಹಿಯರ್ ಮ್ಯಾಚ್ ಮ್ಯಾಚ್ ದ ಸಿಮಿಲರ್ ಕೆಟಲ್ ವಾಟ್ ಇಸ್ ದಿಸ್ ಕೆಟಲ್ ಎಸ್ ದಿಸ್ ಇಸ್ ಕೆಟಲ್ ವಾಟ್ ಇಸ್ ದಿಸ್ ಕಿಡ್ಸ್ ಸಾರಿ ವಾಟ್ ಇಸ್ ದಿಸ್ ಕಿಡ್ಸ್ ದಿಸ್ ಈಸ್ ಕೆಟಲ್ ಸಿ ದಿಸ್ ಇಸ್ ಆಲ್ಸೋ ಕೆಟಲ್ ಸಿ ಹಿಯರ್ ಸೋ ಮೆನಿ ಕೆಟಲ್ಸ್ ಆರ್ ಹಿಯರ್ ಇನ್ ದಿಸ್ ಕೆಟಲ್ ಟೂ ಕೆಟಲ್ಸ್ ಆರ್ ಸೇಮ್ ಲೈಕ್ ದಿಸ್ ಓಕೆ ಯು ಹ್ಯಾವ್ ಟು ಮ್ಯಾಚ್ ದ ಸೇಮ್ ಕೆಟಲ್ ಓಕೆ ಎರಡು ಕೆಟಲು ಒಂದೇ ಥರ ಇರುತ್ತೆ ಎರಡೆರಡು ಕೆಟಲು ನೀವು ಅದಕ್ಕೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದೇ ಥರ ಯಾವುದಿದೆ ನೀವು ಅದನ್ನು ಮ್ಯಾಚ್ ಮಾಡಬೇಕು ಮಕ್ಕಳಿಗೆ ಸಿ ಹಿಯರ್ ದಿಸ್ ಈಸ್ ಫಸ್ಟ್ ಒನ್ ಇದೇ ಥರ ಈ ಲೈನಲ್ಲಿ ಯಾವುದಿದೆ ನೋಡೋಣ ಎಸ್ ಸಿ ಹಿಯರ್ ಯಾ ದಿಸ್ ಒನ್ ಎಸ್ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಣ ಓಕೆ ಎಸ್ ಲೈಕ್ ದಿಸ್ ದೆನ್ ದಿಸ್ ಒನ್ ಇದು ಸ್ವಲ್ಪ ರೌಂಡ್ ಶೇಪಲ್ಲಿದೆ ಸಿ ಇಲ್ಲಿ ನೋಡಿ ಯಾ ಇದು ಇದು ಸೇಮ್ ಇದೆ ಅಲ್ವಾ ಬೋತ್ ಆರ್ ಸೇಮ್ ಎಸ್ ಈ ರೀತಿ ಜಾಯಿನ್ ಮಾಡಿ ದೆನ್ ಹಿಯರ್ ಎಸ್ ಇಲ್ಲಿ ವೇವ್ಸ್ ಥರ ಬಂದಿದೆ ಸೊ ಇಲ್ಲಿ ನೋಡಿ ಇದು ಸಹ ಇಲ್ಲಿ ವೇವ್ಸ್ ಥರ ಇದೆ ಇಲ್ಲಿ ಸ್ಟ್ರೈಟ್ ಲೈನ್ ಇದೆ ಆದ್ದರಿಂದ ಇದು ಮತ್ತು ಇದನ್ನು ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ ಎಸ್ ಲೈಕ್ ದಿಸ್ ದೆನ್ ಹಿಯರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆರ್ ಸೇಮ್ ಈ ರೀತಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿಬಿಟ್ಟು ನನಗೊಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಮಕ್ಕಳೇ ಥ್ಯಾಂಕ್ ಯು